ಸಾಕಷ್ಟು ಸಾಲ ಶೂಲವನ್ನೇ ಮಾಡಿ ಈ ದರೆಯ ಒಡಲು ತುಂಬಿದ್ರು. ಮಳೆರಾಯ ಕೈ ಕೊಟ್ಟಾಗ ರೈತರ ಅಳುವಿನ ಕೂಗು ಮುಗಿಲೆ ಮುಟ್ಟಿದ್ರು. ಮೇಘರಾಜನಿಗೆ ಕರುಣೆ ಬರಲಿಲ್ಲ. ಇದೇ ರೀತಿ ಆದ್ರೆ ರೈತ ಯಾವ ಭರವಸೆಯಿಂದ ಬದುಕಬೇಕು ಕೇಳುತ್ತೀವ? ರೇವತಿ ರೇವತಿ ಬನ್ನಿ ಸ್ವಾಮಿ. ರೇವತಿ ರಾಯ ಮನೆಯಾಗಿಲ್ವಾ? ಇದ್ದನ್ರಿ ಒಳಗಡೆಗೆ ಕುರಿಗಳಿಗೆ ಕಾಲು ತಿನ್ಸಕತ್ತನ್ರಿ. ಅಲ್ರಿ ನೀವು ಬೇಟೆಗೆ ಹೋಗಿ ಸಂತೆ ತರ್ತೀನಿ ಅಂದವರು ಹಾಗೆ ಬಂದಿದ್ರಲ್ಲ, ಯಾಕೆ ಸಂತೆ ತರಲಿಲ್ವಾ? ರೇವತಿ ಸಂತೆಯನ್ನು ತೆಗೆದುಕೊಂಡು ಬರಬೇಕೆಂದು 1,000 ರೂಪಾಯಿ ಹಣವನ್ನು ತೆಗೆದುಕೊಂಡು ಅಂಗಡಿಗೆ ಹೋದರೆ ನೀ ತಂದ 1,000 ಹಣ ಲಡಿಯುವುದಲ್ಲೆಂದು ವಾಪಸ್ ಕೊಟ್ಟರು. ಯಾಕೆ ಸ್ವಾಮಿ? ನೀವು ತೆಗೆದುಕೊಂಡು ಹೋದ ಆ 1,000 ನೋಟು ಕೋಟಾ ನೋಟೆ? ಕೋಟಾ ನೋಟಲ್ಲ ರೇವತಿ, ನಮ್ಮ ದೇಶವನ್ನು ಬಿಟ್ಟು ಬೇರೆ ದೇಶದಲ್ಲಿ ಹಣವನ್ನು ಇಟ್ಟು ಸರ್ಕಾರದ ಕಣ್ಣಿಗೆ ಮಣ್ಣೆರಚಿ ಕೋಟ್ಯಾಧಿಪತಿಯಾಗಿ ಮೆರೆಯುತ್ತಿರೋ ದೊಡ್ಡ ದೊಡ್ಡ ಶ್ರೀಮಂತರನ್ನು ಮಟ್ಟ ಹಾಕುವುದಕ್ಕೆ ಪ್ರಧಾನಿಯವರು ಸೃಷ್ಟಿಸಿದ ಇದೊಂದು ಹೊಸ ತಂತ್ರ. ಆ ಕಾಳಧನಿಕರ ಎದುರಿಗೆ ಸರ್ಕಾರ ತೆಗೆದುಕೊಂಡ ನಿರ್ಧಾರ ಒಳ್ಳೆಯದೇ ನಿಜ,
ಆದರೆ ಹಗಲಿರುಳು ಬೆಳು ಸುಳಿಸಿ ಒಂದು ಹೊತ್ತು ಊಟ ಮಾಡಿ ಒಂದು ಹೊತ್ತು ಉಪವಾಸ ಬಿದ್ದು 10-20 ಸಾವಿರ ದುಡಿಯುವ ನಮ್ಮಂಥ ಬಡವರ ಗತಿ ಏನ್ರಿ? ನೋಡು ರೇವತಿ, ನಮ್ಮಂಥ ರೈತರಿಗೆ ಬಡವರಿಗೆ ವ್ಯಾಪಾರಸ್ಥರಿಗೆ ಯಾವುದೇ ರೀತಿಯ ತೊಂದರೆಯಾಗಬಾರದೆಂದು 50 ದಿನಗಳ ಕಾಲಾವಕಾಶ ಕೊಟ್ಟಿದೆ ಸರ್ಕಾರ. ಹಳೆಯ ನೋಟುಗಳನ್ನು ಬ್ಯಾಂಕಿಗೆ ಪೋಸ್ಟಿಗೆ ಕಟ್ಟಿ ಹೊಸ ನೋಟುಗಳು